Hello friends, I welcome you to the final part of the lesson, Two Deer. Besides, I have got out of the way of working. Agle nanu kelsa madodrinda hor bandidini, ond varsha idnalla papa. So kelsa ella marth hogirutte anta ankolana. You have treated me badly. Neevu nanana kettadagi nadeskondidira. It's not fair. Idu nyaya alla. In the first place, modalnedagi When once you sentenced me to death, nanage marana dandane shikshe vidisidaga, you ought to have executed me. Neevu nannanna galigirisbekittu. But you did not do it. Neevu adannu madlilla. That is one thing. Adu ondu vishaya. I did not complain about that. Nanu adra bagge dooru saha kodlilla. Then you sentenced me to imprisonment for life and put a guard to bring me my food. ಸೊ ಅದಾದಮೇಲೆ ಏನು ಮಾಡಿದ್ರಿ ನೀವು ನನ್ನ ಜೀವಾವಧಿ ಶಿಕ್ಷೆ ಕೊಟ್ರಿ ಆಮೇಲೆ ನನಗೆ ಊಟ ತಂದುಕೊಡೋಕ್ಕೆ ಅಂತ ಒಬ್ಬ ಕಾವಲುಗಾರನ ಸಹ ನೇಮಿಸಿದ್ರಿ ಬಟ್ ಆಫ್ಟರ್ ಎ ಟೈಮ್ ಸ್ವಲ್ಪ ಹೊತ್ತಾದಮೇಲೆ ಯು ಟುಕ್ ಹಿಮ್ ಅವೇ ಅಗೇನ್ ಆ ಕಾವಲುಗಾರನ ವಾಪಸ್ ಕರೆಸ್ಕೊಂಬಿಟ್ರಿ ಆ್ಯಂಡ್ ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್ ನನ್ನ ಫುಡ್ನ ನಾನೇ ತರಬೇಕಾಗಿ ಬಂತು ಅಗೇನ್ ಐ ಡಿಡ್ ನಾಟ್ ಕಂಪ್ಲೈನ್ ಆದರೂ ಸಹ ನಾನು ದೂರಲಿಲ್ಲ ಬಟ್ ನೌ ಯು ಆ್ಯಕ್ಚುಲಿ ವಾಂಟ್ ಮೀ ಟು ಗೋ ಅವೇ ಆದರೆ ಈಗ ನೀವು ನಿಜವಾಗಿ ನಾನು ದೂರ ಹೋಗಬೇಕು ಅಂತ ಹೇಳ್ತಿದ್ದೀರಾ ಐ ಕಾಂಟ್ ಅಗ್ರೀ ಟು ದ್ಯಾಟ್ ನಾನು ಅದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಯು ಮೇ ಡೂ ಆಸ್ ಯು ಲೈಕ್ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡ್ಬೋದು ಬಟ್ ಐ ವಾಂಟ್ ಗೋ ಅವೇ ನಾನು ಮಾತ್ರ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದೇನೆ ವಾಟ್ ವಾಸ್ ಟು ಬಿಡನ್ ಏನು ಮಾಡಬೇಕು ಈ ಪರಿಸ್ಥಿತಿಯಲ್ಲಿ ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮಾಂಡ್ ಮತ್ತೊಮ್ಮೆ ಸಭೆನ ಕರೆಯಲಾಯಿತು ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್ ಅವ್ರು ಯಾವ ಮಾರ್ಗನ ಅಳವಡಿಸ್ಕೊಳ್ಬೋದು ದ ಮ್ಯಾನ್ ವುಡ್ ನಾಟ್ ಗೋ ಮನುಷ್ಯ ಅಂತೂ ಹೋಗಲ್ಲ ದೇ ರಿಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್ಡ್ ಅವರು ಈ ಪರಿಸ್ಥಿತಿಯನ್ನು ರಿಫ್ಲೆಕ್ಟ್ ಮಾಡಿಕೊಂಡ್ರು ಆಮೇಲೆ ಪರಿಗಣಿಸ್ತಾ ಇದ್ದಾರೆ ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಎ ಪೆನ್ಷನ್ ಅವನನ್ನು ಆಚಿಕಾಕಿದ್ದಂಥ ಒಂದೇ ಒಂದು ಮಾರ್ಗ ಅಂದರೆ ಅವನಿಗೆ ಪೆನ್ಷನ್ ಕೊಡೋದು ಆ್ಯಂಡ್ ಸೋ ದೇ ರಿಪೋರ್ಟೆಡ್ ಟು ದ ಕಿಂಗ್ ಇದೇ ಥರ ಹೋಗಿ ಅವರು ರಾಜನಿಗೆ ವರದಿ ಕೊಟ್ಟರು ದೇರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್ ಸೆಟ್ ದೇ ಅವ್ರು ಹೇಳ್ತಾರೆ ಏನು ಇನ್ನೇನು ಮಾಡೋಕ್ಕಾಗಲ್ಲ ಅವನ್ನ ಪೆನ್ಷನ್ ಕೊಟ್ಟು ಕಳಿಸ್ಬಿಡೋಣ ಅಂತ ಯು ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ ಹೌ ಏನಾರು ಮಾಡೋ ಅವನನ್ನು ಆಚಿಕಾಕಬೇಕು ಅನ್ನೋದು ಇವ್ರದ್ದೆಲ್ಲ ತೀರ್ಮಾನ ದ ಸಮ್ ಫಿಕ್ಸ್ಡ್ ವಾಸ್ 600 ಫ್ರ್ಯಾಂಕ್ಸ್ ಸೊ 600 ಫ್ರ್ಯಾಂಕ್ಗಳನ್ನ ನಿಗದಿಪಡಿಸ್ತಾರೆ ಆ್ಯಂಡ್ ದಿಸ್ ವಾಸ್ ಅನೌನ್ಸ್ ಟು ದ ಪ್ರಿಸ್ನರ್ ಈ ವಿಷಯನ ಕೈದಿಗೆ ಹೇಳ್ತಾರೆ Well, said he, sorry, and the avanu heltane. I don't mind, parvayilla, nangenu thondre illa. So long as you undertake to pay it regularly, adanna correct agi tinglu tinglu kodta hodre, nangen bejar illa, and the heltane. On that condition, I am willing to go. Aa sharattu nimge oppke aadre, naan hogak siddha idini, and the kaide heltane. So the matter was settled. Antu intu vishaya ityartha aitu. ಹಿ ರಿಸೀವ್ಡ್ 1/3 ಆಫ್ ಹಿಸ್ ಆ್ಯನ್ಯೂಟಿ ಇನ್ ಅಡ್ವಾನ್ಸ್ ಅವನು ವರ್ಷಕ್ಕೇನು ಕೊಡಬೇಕಾಗಿತ್ತು ಅದರಲ್ಲಿ ಮೂರನೇ ಒಂದು ಭಾಗನ ಅಡ್ವಾನ್ಸಾಗಿ ಕೊಟ್ಬಿಡ್ತಾರೆ ಆ್ಯಂಡ್ ಲೆಫ್ಟ್ ದ ಕಿಂಗ್ಸ್ ಡಾಮಿನಿಯನ್ಸ್ ಸೊ ಆ ರಾಜನ್ ರಿಲೇಟೆಡ್ ಏನೇನು ಇತ್ತೋ ಅವೆಲ್ಲ ಬಿಡುಗಡೆ ಆಯಿತು ಇವನಿಗೆ ಇಟ್ ವಾಸ್ ಓನ್ಲಿ ಎ ಕ್ವಾರ್ಟರ್ ಆಫ್ ಆನ್ ಹವರ್ ಬೈ ರೈಲ್ ಸೊ ಒಂದು ಕಾಲು ಗಂಟೆಗೆ ರೈಲಲ್ಲಿ ಹೋಗ್ಬೋದಿತ್ತು ಅವನು ಆ್ಯಂಡ್ ಹಿ ಎಮಿಗ್ರೇಟೆಡ್ ಸೊ ವಲಸೆ ನೀತಿಗಳೇನೇನಿರುತ್ತೋ ಅದನ್ನೆಲ್ಲ ಮಾಡ್ಕೊಂಡ ಆ್ಯಂಡ್ ಸೆಟಲ್ಡ್ ಜಸ್ಟ್ ಅಕ್ರಾಸ್ ದ ಫ್ರಾಂಟಿಯರ್ ಸೊ ಇವ್ರ ಗಡಿ ಏನಿತ್ತು ಅದರ ಆಚೆಗೆ ಹೋಗಿ ಜಸ್ಟ್ ಗಡಿಯಿಂದ ಸ್ವಲ್ಪ ದೂರದಲ್ಲಿ ಸೆಟ್ಲ್ ಆಗಿಬಿಟ್ಟ ವೇರ್ ಹಿ ಬ್ರಾಟ್ ಎ ಬಿಟ್ ಆಫ್ ಲ್ಯಾಂಡ್ ಸೊ ಅಲ್ಲಿ ಅವನು ಒಂದು ಸಣ್ಣ ಜಾಗನೂ ತೊಗೋತಾನೆ ತೊಗೊಂಡು ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಸೊ ಏನೋ ಕಮರ್ಷಿಯಲ್ ಕ್ರಾಪ್ಸ್ ಏನೋ ಹಾಕ್ಕೊಂಡು ಮಾರ್ಕೆಟ್ ಗಾರ್ಡನಿಂಗ್ ಮಾಡ್ಕೋತಾನೆ ಆ್ಯಂಡ್ ನೌ ಲಿವ್ಸ್ ಕಂಫರ್ಟೆಬ್ಲಿ ಆರಾಮಾಗಿದ್ದಾನೆ ಅಂತಿವದು ಹಿ ಆಲ್ವೇಸ್ ಗೋಸ್ ಎಟ್ ದ ಪ್ರಾಪರ್ ಟೈಮ್ ಟು ಡ್ರಾ ಹಿಸ್ ಪೆನ್ಷನ್ ಅವ್ನಿಗೆ ಯಾವಾಗ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ರು ಆ ಟೈಮ್ ಕರೆಕ್ಟಾಗಿ ಹೋಗ್ತಾನೆ ಹ್ಯಾವಿಂಗ್ ರಿಸೀವ್ಡ್ ಇಟ್ ಅದನ್ನು ಇಸ್ಕೊಂಡ ಮೇಲೆ ಹಿ ಗೋಸ್ ಟು ದ ಗೇಮಿಂಗ್ ಟೇಬಲ್ಸ್ ಅಲ್ಲಿ ಗ್ಯಾಂಬ್ಲಿಂಗ್ದೆಲ್ಲ ಗೇಮಿಂಗ್ಸ್ ಇರುತ್ತಲ್ಲ ಸೊ ಆ ಟೇಬಲ್ಗಳಿಗೆ ಹೋಗ್ತಾನೆ ಸ್ಟೇಕ್ಸ್ 2 or 3 ಫ್ರ್ಯಾಂಕ್ಸ್ 2 or 3 ಫ್ರ್ಯಾಂಕ್ನ ಕಟ್ತಾನೆ ಸಮ್ಟೈಮ್ಸ್ ವಿನ್ಸ್ ಕೆಲವು ಸರ್ತಿ ಗೆಲ್ತಾನೆ ಸಮ್ಟೈಮ್ಸ್ ಲೂಸಸ್ ಇನ್ ಕೆಲವು ಸರ್ತಿ ಸೋಲ್ತಾನೆ ಆ್ಯಂಡ್ ದೆನ್ ರಿಟರ್ನ್ ಸೋಮ್ ಎಲ್ಲ ಆದಮೇಲೆ ಮನೆಗೆ ಬರ್ತಾನೆ ಹಿ ಲೀವ್ಸ್ ಪೀಸಿಯಬ್ಲಿ ಆ್ಯಂಡ್ ವೆಲ್ ಅವನು ಶಾಂತಿಯುತವಾಗಿ ಚೆನ್ನಾಗಿ ಬದುಕ್ತಾ ಇದ್ದಾನೆ ಇಟ್ಸ್ ಎ ಗುಡ್ ಥಿಂಗ್ ದಟ್ ಹಿ ಡಿಡ್ ನಾಟ್ ಕಮಿಟ್ ಹಿಸ್ ಕ್ರೈಮ್ ಅವನು ಅವನ ಕ್ರೈಮ್ನ
In a country where they do not grudge expense to cut a man's head off or to keeping him in prison for life. ಅವನನ್ನು ಐದರ್ ಅವನ ತಲೆನ ಕಟ್ ಮಾಡೋಕ್ಕೆ ಅಥವಾ ಲೈಫ್ ಲಾಂಗ್ ಅವನನ್ನು ಪ್ರಿಸನ್ನಲ್ಲಿ ಇಟ್ಕೊಳ್ಳೋಕ್ಕೆ ಯಾರಿಗೆ ಸಾಧ್ಯ ಆಗಲ್ವೋ ಅಂಥ ಕಂಟ್ರಿನಲ್ಲಿ ಇವನು ಮಾಡಿರೋದ್ರಿಂದ ಅದೊಂದು ಒಳ್ಳೆಯ ವಿಚಾರ, ಇಲ್ದಿದ್ದರೆ ಅವರು ಏನಾದ್ರು ಅಂದ್ರೆ ಮಾಡಿಬಿಡೋರು.